ಶಂಕುಸ್ಥಾಪನೆ ಮಾಡಿದ್ರಿ ಇವತ್ತು. ನಾನೇ ಶಂಕುಸ್ಥಾಪನೆ ಮಾಡಿ ಸಂಗೊಳ್ಳಿ ರಾಯಣ್ಣ ಒಬ್ಬ ಯೋಧ, ಸ್ವಾತಂತ್ರ್ಯ ಪ್ರೇಮಿ, ಕ್ರಾಂತಿವೀರ, ಅವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಮಾಡಿ ಇಲ್ಲಿ ಸುಮಾರು 110 ಎಕರೆ ಜಮೀನನ್ನ ಸರ್ಕಾರದ ವತಿಯಿಂದ ಈ ಇವೆಲ್ಲ ಮಾಡಲಿಕ್ಕೋಸ್ಕರ, ಸೈನಿಕ ಶಾಲೆ, ರಾಕ್ ಗಾರ್ಡನ್, ಮ್ಯೂಸಿಯಂ ಇವೆಲ್ಲ ಮಾಡಲಿಕ್ಕೋಸ್ಕರವಾಗಿ ಮಾಡಿತ್ತು. ಸೊ ಅದು ನಾನೇ ಶಂಕುಸ್ಥಾಪನೆ ಮಾಡಿದ್ದೆ, ಜಮೀನು ನಾನೇ ಕೊಟ್ಟಿದ್ದೆ, ದುಡ್ಡು ನಾನೇ ಬಜೆಟ್ನಲ್ಲಿ ಪ್ರೊವೈಡ್ ಮಾಡಿ ಶಂಕುಸ್ಥಾಪನೆ ಮಾಡಿದ್ದೆ. ಈಗ ಬಹಳ ಸಂತೋಷ ಏನಪ್ಪಾ ಅಂದ್ರೆ ನಾನೇ ಉದ್ಘಾಟನೆ ಮಾಡ್ತಾ ಇದ್ದೆ. ಮುಖ್ಯಮಂತ್ರಿಯಾಗಿ ಶಂಕುಸ್ಥಾಪನೆ ಮಾಡಿದೆ, ಮುಖ್ಯಮಂತ್ರಿಯಾಗಿ ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಬಂದಿದೆ, ನೀವು ಎಲ್ಲ ಬರೀರಿ, ಇದೆ ಸ್ವಲ್ಪ ಚೆನ್ನಾಗಿ ಬಂದಿದೆ. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಆಸ್ಥಾನದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಬಲಗೈ ಬಂಟನಾಗಿದ್ದಂತವರು, ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿದವರು, ಗೆರಿಲ್ಲಾ ಯುದ್ದ ಮಾಡಿದವರು. ಅವರು ಪಾಪ ಸ್ವಾತಂತ್ರ್ಯಕ್ಕೋಸ್ಕರ ಅವರು ನೇಣುಗಂಬಕ್ಕೆ ಇದಾಗಬೇಕಾಯಿತು. ಕೋರ್ಟ್ನಲ್ಲಿ ತೀರ್ಮಾನ ಆಗಿ ಅವರಿಗೆ ನೇಣುಗಂಬ ಶಿಕ್ಷೆ ಕೊಟ್ಟರು, ಆ ಶಿಕ್ಷೆಯನ್ನು ಕೂಡ ಅನುಭವಿಸಿದ್ರು. ಅವ್ರ ಜೊತೆಯಲ್ಲಿ ಇನ್ನೂ 6 ಜನ ನೇಣುಗಂಬಕ್ಕೆ ಅವ್ರನ್ನ ಹಾಕಿದ್ರು ಕೋರ್ಟ್ನವರು. ಬ್ರಿಟಿಷ್ ಸರ್ಕಾರ ಮಾಡಿದ್ದು ಇದು. ಸೊ ಅವರ ಜ್ಞಾಪಕಾರ್ಥವಾಗಿ ಇದನ್ನ ನಾವು ಮಾಡಿದ್ದೀವಿ. ಇಲ್ಲ ಕನ್ನಡ, ಅದಕ್ಕೆ ಅದನ್ನ ಮಾಡ್ತಾ ಇದೀವಿ. ಬಿಜಾಪುರದಲ್ಲಿ ಹೀಗೆ 65-35 ಇದೆ, ಅದೇ ರೀತಿ ಇಲ್ಲೂ ಕೂಡ ಮಾಡ್ತೀವಿ. ಕರ್ನಾಟಕದವರಿಗೆ 65 ಸಿಗಬೇಕು, ಬೇರೆ ರಾಜ್ಯದವರಿಗೆ 35% ಸಿಗಬೇಕು ಅಂತ ಮಾಡ್ತೀವಿ. ಒಟ್ಟಾರೆಯಾಗಿ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ದೇಶಪ್ರೇಮ ಬೆಳೆಸತಕ್ಕಂಥದ್ದು, ದೇಶಭಕ್ತಿಯನ್ನು ಬೆಳೆಸತಕ್ಕಂಥದ್ದು. ಇಲ್ಲಿಂದ ಇಲ್ಲಿ ಓದ್ದವರು ರಾಷ್ಟ್ರದ ಸೇನೆಗೆ ಸೇರ್ಲಿಕ್ಕೆ ಅವಕಾಶಗಳು ಸಿಗ್ತವೆ. ಇಲ್ಲ ಈಗ ನಾವು ಎಲ್ಲ ಮಾಡಿದೀವಿ, ಮಾತಾಡಿದ್ದೆ, ನಮ್ಮ ಚೀಫ್ ಸೆಕ್ರೆಟರಿ ಎಲ್ಲ ಮಾತಾಡಿದ್ದಾರೆ. ಅವರು ಕರ್ನಾಟಕದಲ್ಲಿ ಕರ್ನಾಟಕದೊಳಗಡೆ ಬರಬಾರದು ಅಂತ ಹೇಳಿ ಮಾತಾಡಿದ್ದಾರೆ. ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರ್ರಿ, ಅವರು ಮಾಡಲ್ಲ, ನಾನು ಮಾಡಲ್ಲ, ಹೈಕಮಾಂಡ್ ತೀರ್ಮಾನ ನಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.